ಕೊರೋನಾ ಭೀಕರ ಸ್ಥಿತಿಗೆ ಇಡೀ ದೇಶವೇ ನಲುಗಿ ಹೋಗಿದೆ. ಎಲ್ಲಿ ನೋಡಿದ್ರು, ಎಲ್ಲಿ ಕೇಳಿದ್ರು ಸಾವು ನೋವಿನ ಸುದ್ದಿಗಳೇ ಕಾಣಿಸ್ತಾ ಇದೆ. ಕೊರೋನಾ ಸಾವಿರಾರು ಮಂದಿಯನ್ನ ಬಲಿ ಪಡಿತಾ ಇದೆ. ಸಾಮಾನ್ಯರು, ಗಣ್ಯರು, ದುಡ್ಡಿರೋರು, ಇಲ್ಲದೆ ಇರೋರು ಯಾರನ್ನೂ ಬಿಡದೆ ಸಾಯಿಸ್ತಾ ಇದೆ. ಪರಿಸ್ಥಿತಿ ನಿಯಂತ್ರಣ ತಪ್ಪಿದ್ದು ಸೋಂಕಿತರು ಆಸ್ಪತ್ರೆಯ ಬೆಡ್ ಆಕ್ಸಿಜನ್ ಅಂತ ಪರದಾಡ್ತಿದ್ದಾರೆ. ಕೊರೋನಾ ಮಹಾಮಾರಿಗೆ ಹಿರಿಯ ನಟ ಜಗ್ಗೇಶ್ ಅವರ ಆಪ್ತ ಸ್ನೇಹಿತ ಬಲಿಯಾಗಿದ್ದಾರೆ. ಈ ಬಗ್ಗೆ ನಟ ಜಗ್ಗೇಶ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ, ತನ್ನ ಸ್ನೇಹಿತನನ್ನ ಹೆಮ್ಮಾರಿ ಹದ್ದಿನಂತೆ ಆರಿಸಿಕೊಂಡು ಹೋಯಿತು ಅಂತ ಹೇಳಿದ್ದಾರೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಜಗ್ಗೇಶ್, ನನ್ನ ಪಕ್ಕದಲ್ಲಿ ಕೂತು ಬಾಲ್ಯದ ನನ್ನ ತೀಟೆ ಸಹಿಸಿ ನಕ್ಕು ನಲಿದು ಜೊತೆಗೂಡಿ ಬೆಳೆದ ನನ್ನ ಬಾಲ್ಯ ಸ್ನೇಹಿತ ಯು ವಿ ಸತೀಶ್ ನನ್ನ ಕೋವಿಡ್ ಹೆಮ್ಮಾರಿ ಹದ್ದಿನಂತೆ ಆರಿಸಿಕೊಂಡು ಹೋಯಿತು. ಐ ಆಮ್ ಟೋಟಲಿ ಅಪ್ಸೆಟ್. ಆತ್ಮೀಯ ಆತ್ಮವೇ ಹೋಗಿ ಬಾ. ಲೌಡ್ಲಿ ಕ್ರೈಯಿಂಗ್ ಫೇಸ್. ಯಾಕೆ ಈ ಶಿಕ್ಷೆ ಮನುಕುಲಕ್ಕೆ ಅಂತ ಬರೆದುಕೊಂಡಿದ್ದಾರೆ. ನಟ ಜಗ್ಗೇಶ್ ಅಗತ್ಯ ಇರೋರಿಗೆ ಆಕ್ಸಿಜನ್ ವ್ಯವಸ್ಥೆ ಮಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜಗ್ಗೇಶ್ ಅನೇಕರಿಗೆ ಸಹಾಯ ಮಾಡಿದ್ದಾರೆ. ನಿನ್ನೆ 23 ಜನರ ಕೊರೋನಾ ರಕ್ಷಣೆಗೆ ಮನೆಯ ಹಿರಿಯನಾಗಿ ಹೋರಾಡಿದ್ದೇನೆ ಅಂತ ಹೇಳಿದ್ದಾರೆ. ಸಾಕಷ್ಟು ಮಂದಿಗೆ ಜಗ್ಗೇಶ್ ಸಹಾಯ ಹಸ್ತವನ್ನ ಚಾಚುತ್ತಿದ್ದಾರೆ. ಆದರೆ ತನ್ನ ಪ್ರೀತಿಯ ಸ್ನೇಹಿತನನ್ನ ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಅನ್ನೋ ದುಃಖದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋ ಮೂಲಕ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ.